ಕೋಲಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೊತ್ತೂರು ಮಂಜುನಾಥ್ ಎಂಟ್ರಿ. ಒತ್ತೂರು ಪ್ರಕಾಶ್ಗೆ ಲಾಭ ಆಗುತ್ತಾ? ಏನಾಗುತ್ತೆ ಕೋಲಾರ ಕದನ? ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಕೋಲಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಮಾಜಿ ಸಿಎಂ ಸಿದ್ದರಾಮಯ್ಯವರು ಬರ್ತಾರೆ 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 ಅಂತ ಇತ್ತು. ಕೊನೆಗೂ ಸಿದ್ದರಾಮಯ್ಯ ಬರಲಿಲ್ಲ. ಸಿದ್ದರಾಮಯ್ಯ ಮಂಜು ಬಂದ್ರು ಒಂದೇ ಕ್ಷೇತ್ರ ವರುಣ. ಈಗ ಕೊತ್ತೂರು ಮಂಜು ಮುಳಬಾಗಲಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಂಥವ್ರು ಕೊತ್ತೂರು ಮಂಜು. 2013 ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡಿದರು ಮುಳಬಾಗಲು ಜೊತೆಗೆ ಕೋಲಾರ ಭಾಗದಲ್ಲಿ. ಕೊತ್ತೂರು ಮಂಜು ಅಂದರೆ ಒಂದು ರೀತಿ ಮಾಸ್ ಲೀಡರ್ ಥರ ಆಗಿಬಿಟ್ಟಿದ್ರು. 2018 ಅವ್ರಿಗೆ ಟಿಕೆಟ್ ಏನೋ ಬೇರೆ ಬೇರೆ ಕಾರಣಕ್ಕೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಎಚ್ ನಾಗೇಶ್ನ ಹಿಂಗೆ ಇವ್ರನ್ನ ಟಿಕೆಟ್ ಕೊಡಿ ಅಂತೇಳಿ ಇಂಡಿಪೆಂಡೆಂಟ್ ನಿಲ್ಲಿಸಿ ಬರೀ 7 ಗೆಲ್ಸಿದ್ರು. ಸೊ ಅಷ್ಟು ಕೆಪಾಸಿಟಿ ಕೊತ್ತೂರು ಮಂಜುಗೆ ಇತ್ತು. ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಅನ್ಕೊಂಡಿದ್ರು ಸುಧಾಕರ್ ವಿರುದ್ಧ ತೊಡೆದೊಡ್ಡೋದಕ್ಕೆ. ಅಲ್ಲಿ ಪ್ರದೀಪ್ ಈಶ್ವರನ್ ಹಾಕಿದ್ದಾರೆ, ಈಗ ಬರಲ್ಲ ಅಂದ್ರ ಬರಲ್ಲ ಅಂದ್ರು. ಸೊ ದೊಡ್ಡ ಮಟ್ಟದಲ್ಲಿ ಆಗ ಚರ್ಚೆ ಆಗಿತ್ತು. ಆ ಕೊತ್ತೂರು ಮಂಜುನೇ ಬರಲ್ಲ ಅಂತ ಸೈಲೆಂಟ್ ಆಗ್ಬಿಟ್ಟಿದ್ರು ರಾಜ್ಯ. ಈಗ ಪ್ರದೀಪ್ ಈಶ್ವರ್ ಬಂದವರು ಚಿಕ್ಕಬಳ್ಳಾಪುರಕ್ಕೆ. ಸೊ ಕೋಲಾರ ಈಗ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿಯಿಂದ ಒತ್ತೂರು ಪ್ರಕಾಶ್, ಜೆಡಿಎಸ್ ನಿಂದ ಸಿಎಂ ಶ್ರೀನಾಥ್. ಸೊ ಕೊತ್ತೂರು ಕೊತ್ತೂರು ಮಂಜು ಹೇಗೆ ಚುನಾವಣೆ ಮಾಡ್ತಾರೆ ಕೋಲಾರಲ್ಲಿ ಅನ್ನೋದು ಸಾಕಷ್ಟು ಕುತೂಹಲನ ಉಂಟು ಮಾಡ್ತಾರೆ. ಸಿದ್ದರಾಮಯ್ಯವರು ಟಿಕೆಟ್ ಅನೌನ್ಸ್ ಆಗದೇ ಇರೋ ಕಾರಣ ಕಳೆದ ಒಂದು ತಿಂಗಳ ಗೊಂದಲದಲ್ಲಿ ಕಾಂಗ್ರೆಸ್ಗೆ ಒಂದೇ ಒಂದು ಬೂತ್ ಏಜೆಂಟ್ಗಳು ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋ ಒಂದು ಚರ್ಚೆ ಇತ್ತು. ಅಲ್ಲಿ ಯಾರು ಕೂಡ ಪ್ರಚಾರನೇ ಮಾಡಿರಲಿಲ್ಲ. ಕಳೆದ ಏನು ಫಸ್ಟ್ ಲಿಸ್ಟ್ ಅನೌನ್ಸ್ ಆಯಿತು, ಸಿದ್ದರಾಮಯ್ಯವರು ವರುಣಾಗ ಅನೌನ್ಸ್ ಆದ ತಕ್ಷಣ ಕೋಲಾರಕ್ಕೆ ಬರಲ್ಲ ಅನ್ನೋ ಒಂದು ಚರ್ಚೆ ಆಯಿತು. ಅಲ್ಲಿಂದ ಈವರೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೋಲಾರಲ್ಲೇ ಇಲ್ಲ ಅನ್ನೋ ಒಂದು ಚರ್ಚೆ ಇದೆ. ಈಗ ಇಲ್ಲ, ಪಾರ್ಟಿ ತುಂಬಾ ವೀಕ್ ಇದೆ ಅಲ್ಲಿ. ಕೊತ್ತೂರು ಮಂಜ ಅವ್ರಿಗೆ ಮುಳುಬಾಗ್ಲ ಸ್ಟೇಜ್ ಇಲ್ಲ ಕೊತ್ತೂರು ಅಂತ ಚಾನ್ಸೇ ಇಲ್ಲ. ಸೊ ಸಿದ್ದರಾಮಯ್ಯವರು ಗೆಲ್ಲಲ್ಲ ಅಂತ ರಿಪೋರ್ಟ್ ತಗೊಂಡು ಅವ್ರು ವಾಪಸ್ ಹೋಗಿದ್ದಾರೆ ಅನ್ನೋ ಒಂದು ನೆಗೆಟಿವ್. ಅದೇ ಫಸ್ಟ್ ನೆಗೆಟಿವ್, ಪಾಸಿಟಿವ್ ಇತ್ತೇನೆ ಎಲ್ಲ ಗೊತ್ತಿಲ್ಲ. ಬಟ್ ಅವರೇ ಹಿಂದಕ್ಕೆ ಹೋಗ್ಬಿಟ್ರಲ್ಲ ಸಿದ್ದರಾಮಯ್ಯವರು, ಇನ್ನು ಕೊತ್ತೂರು ಮಂಜು ಗೆಲ್ತಾರ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ. ಅದೇ ಪ್ರಶ್ನೆ. ಬ್ಯಾಲಳಿ ಗೋವಿಂದೇಗೌಡರಿಗೆ ಟಿಕೆಟ್ ತಗೊಳ್ಳಿ ಅಂತ ಕೇಳಿದ್ರಂತೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಹೋಗಿದ್ದಾರೆ, ನನಗೆ ಈಗ ಕೊಟ್ರೆ ಏನು ಮಾಡಲಿ ಬೇಡ ಅನ್ನೋ ಒಂದು ಹೇಳಿದ್ರಂತೆ ಅನ್ನೋ ಚರ್ಚೆ. ಬಟ್ ಕೊತ್ತೂರು ಮಂಜುನಾಥ್ ಕೇಳ್ತಾ ಇದ್ರು ಆಪ್ಷನ್. ಅವ್ರದ್ದೇನು ಜಾತಿ ವಿಚಾರವಾಗಿ ಸರ್ಟಿಫಿಕೇಟ್ ಗೊಂದಲ ಇತ್ತು, ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ ನನಗೆ ಕೋಲಾರ ಕೊಡಿ ಅಂತ ಕೇಳಿದ್ರು ಅವರು ಕೊತ್ತೂರು ಮಂಜುನಾಥ್. ಸೊ ಕೊಟ್ಟಿದ್ದಾರೆ ಈಗ. ಸೊ ಹೇಗೆ ಚುನಾವಣೆ ಮಾಡ್ತಾರೆ ಕೋಲಾರ ಒಂದು ಗೊಂದಲ. ನೀವು ಅಲ್ಲಿಯವರೇ, ನಿಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ, ನೀವು ಎಲ್ಲ ಹೋಗ್ತೀರಿ ಕೋಲಾರಕ್ಕೆ. ಈ ಕೊತ್ತೂರು ಮಂಜು ಎಂಟ್ರಿ ಸಿಎಂಆರ್ ಗ್ಲಾಸ ವರ್ತೂರ್ ಗ್ಲಾಸ ಇಲ್ಲ ಸಿಎಂಆರ್ ಗ್ಲಾಬನ ವರ್ತೂರ್ ಗ್ಲಾಬನ? ಮೇಲ್ನೋಟಕ್ಕೆ ಸಿಎಂಆರ್ ಗೆ ಲಾಸು. ಅಲ್ಪಸಂಖ್ಯಾತ ಮತಗಳಿಗೆ ಜೆ ಡಿ ಎಸ್ ಹೋಗಬಹುದು ಲೆಕ್ಕಾಚಾರ ಇತ್ತು. ಸಿಎಂಆರ್ ತುಂಬಾ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಲ್ಪಸಂಖ್ಯಾತ ಮತಗಳನ್ನ. ಅಲ್ಲಿ ಅವರು ಮಂಡಿ ಇರೋದ್ರಿಂದ ಕೆಲವೆಲ್ಲ ತುಂಬಾ ಜನ ಫೇವರ್ ಆಗಿದ್ರು ಅವ್ರಿಗೆ. ಸೊ ಕೊತ್ತೂರು ಮಂಜು ಹೋದ್ರೆ ಅವ್ರು ಚುನಾವಣಾ ಮಾಡೋ ರೀತಿನೇ ಬೇರೆ. ಹೆಂಗ್ ಮಾಡ್ತಾರೆ? ಅಬ್ಬರ ಅಬ್ಬರ ಇಟ್ಬಿಡ್ತಾರೆ, ಯಾರು ಮಾಡದೆ ಅಷ್ಟು ಅಬ್ಬರ ಇಟ್ಬಿಡ್ತಾರೆ. ಮಳೆ ಉಯಿಸ್ಬಿಡ್ತಾರ? ಉಯಿಸ್ಬಿಡ್ತಾರೆ. ಸಿಎಂ ಅರ್ಶಿನಕ್ಕೆ ಜನಬಲ ಇದೆ ಬಟ್ ಹಣಬಲ ಇದು ಹಣಬಲ ಇದೆ. ಹೆಂಗೆ ಅಂದ್ರೆ ಅವ್ರಿಗೆ ಇಲ್ಲಿ ಇಲ್ಲಿ ಕೋಟಿ ಗಟ್ಟಲೆ ಹಿಂಗೆ ಇಟ್ಕೊಂಡಿರೋ ಸಿಎಂ ಅರ್ಶಿನಾಥ್ ಕಲ್ಸಿ ಆಮೇಲೆ ಲೆಕ್ಕಾಚಾರ 10 ರೂಪಾಯಿ ತೆಗಿಯೋದು ಹಿಂಗೆ. ಸೊ ಆಮೇಲೆ ಕೋಟಿ ಇರೋ ಮನುಷ್ಯನ ಯಾಕೆ ಹಂಗಾರೆ? ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಮಾತು ಮಾತಿಲ್ಲ. ಸಿಎಂ ಆರ್ ಖರ್ಚು ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ದುಡ್ಡಿಲ್ಲದ ರಾಜಕಾರಣ ನಡಿಬೇಕು. ಹೌದು, ಎದುರಾಳಿ ಖರ್ಚು ಮಾಡ್ಬೇಕಾದ್ರೆ ಇವ್ರು ಸುಮ್ಮನೆ ಮಾಡದೆ ಇರ್ತಾರೆ ಅಂದ್ರೆ ಏನ್ ಸ್ಟ್ರಾಟಜಿ ಏನಂತ? ಅವ್ರಿಗೆ ಇನ್ನೊಂದು ದೊಡ್ಡ ವಿಚಾರ ಏನಂದ್ರೆ ಸಿಎಂಆರ್ ಗೆ ನೆಗೆಟಿವ್ ಆಗ್ತಿರೋದು ಅವ್ರು ಇರ್ತಕ್ಕಂತ ಸ್ಥಳೀಯ ನಾಯಕರನ್ನ ಜೊತೆಯಲ್ಲಿ ಹೋಗ್ತಾ ಜೊತೆಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಅವ್ರಿಗೆ ಒಂದು ಬ್ರಹ್ಮಿದೆ, ಗೆದ್ಬಿಡ ನಾನು ಅಂತ. ಗುರ್ಕಿ ರಾಜೇಶ್ವರಿ ಅಸಮಾಧಾನ ಆಗಿದ್ರು, ಹೆಸರಷ್ಟೇ. ತುಂಬಾ ಜನ ಲೋಕಲ್ ಊರುಗಳಿಗೆ ಹೋದಾಗ ಸ್ಥಳೀಯ ನಾಯಕರನ್ನ ಪರಿಗಣಿ ತಗೊಂತಾ ಇಲ್ಲ. ಅಂದ್ರೆ ಇವ್ರಿಗೊಂದು ದೊಡ್ಡ ನೆಗೆಟಿವ್ ಏನಂದ್ರೆ ಮಾತಾಡಕ್ ಬರಲ್ಲ. ಅಲ್ಲ, ಮಾತಾಡಕ್ಕಲ್ಲ, ಜನರನ್ನ ಬೆರಿಬೇಕಲ್ವಾ? ವ್ಯಾಪಾರಿ ಬುದ್ಧಿಯನ್ನ ರಾಜಕಾರಣದಲ್ಲಿ ತೋರಬಾರದು. ಎಸ್, ಅದೊಂದು ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಉದಾರವಾದಿ ಆಗಿರ್ಬೇಕು. ಎಷ್ಟೇ ದೊಡ್ಡ ವ್ಯಾಪಾರಸ್ಥ ಇರ್ಬೋದೇನೋ ಸಿಎಂ ಆರ್ ಶ್ರೀನಾಥ್, ರಾಜಕಾರಣ ಬೇರೆ ವ್ಯಾಪಾರ ಬೇರೆ. ರಾಜಕಾರಣದಲ್ಲೂ ವ್ಯಾಪಾರ ತಂದು ಏ ನಿನ್ ಮೇಲೆ ನಂಬಿಕೆ ಇಲ್ಲ, ನಮ್ಮ ಹುಡುಗರು ಬರ್ತಾರೆ ಹಂಚುತ್ತಾರೆ ಕೊಡ್ತಾರೆ ನಮ್ಮ ಹುಡುಗರ ಹತ್ರ ಕೊಡ್ತಾರೆ ಅಂತಂದ್ರೆ ಹೌದಾ, ನಾವು ಕೊಡ್ತೀವಿ ನಡಿಗುರು ಅಂತ ಕೊಡ್ತಾರೆ. ಸೊ ಇದು ಒರ್ತು ಪ್ರಶ್ನೆಗೆ ತುಂಬಾ ಪಾಸಿಟಿವ್ ಆಗಬಹುದು. ಸಿದ್ದರಾಮಯ್ಯ ಬಂದಿದ್ರೆ ಕಮ್ಯುನಿಟಿ ಓಟ್ಸ್ ಬರ್ತಿರ್ಲಿಲ್ಲ. ಕಂಪ್ಲೀಟ್ಲಿ ಓಟವೇ ಒಂದು 22-23 ಓಟ್ ಇರ್ಬೋದು ಇವ್ರಿಗೆ. ಓಟ್ ಆಗುತ್ತೆ ಮತ್ತೆ ಅದೇ ಟ್ರಯಾಂಗಲ್ ಫೈಟ್. ಡೆಫಿನೆಟ್ಲಿ ಟ್ರಯಾಂಗಲ್ ಫೈಟ್. ಕಾಂಗ್ರೆಸ್ ನೋಡ್ಬೇಕು, ಇವರು ಸಿದ್ದರಾಮಯ್ಯ ಬಂದಾಗಲೇ ಬೂತ್ಗೆ ಅಲ್ಲಿ ಏಜೆಂಟ್ ಇರಲಿಲ್ಲ ಅನ್ನೋ ಚರ್ಚೆ ಇತ್ತು. ಸ್ವತಃ ಸುದರ್ಶನ್ ಅವರು ಕರೆದಿದ್ರು
ಅವರೇನೋ ರಿಟೈರ್ಮೆಂಟ್ ಚುನಾವಣಾ ಮಾಡಲ್ವಂತೆ ಅವರು, ಅವ್ರ ಟಿಕೆಟ್ ಕೇಳಿದ್ರ ಇಲ್ಲಿಗೆ ಯಾರಿಗೂ ಮಾಡ್ತಾರಂತ ಈಗ ಯಾರಿಗೂ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರದ್ದು ಒಂದು ಆಡಿಯೋ ನಾವು ಕರ್ನಾಟಕದಲ್ಲಿ ಹಾಕಿದ್ದೀವಿ, ಅವರೇ ಮಾತಾಡಿರೋದು. ನಾನು ಚುನಾವಣಾ ರಾಜ್ಯ ದೂರ ಇರ್ತೀನಿ, 27ನೇ ತಾರೀಕು ಪೂರ್ಣ ಪ್ರಮಾಣದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಸ್ವಲ್ಪ ಗೊಂದಲ ಇದಂತಿದ್ದಾರೆ. ಸೊ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ, ಈಗ ಕಾಂಗ್ರೆಸ್ ನಲ್ಲಿ ಲೀಡರ್ಸ್ ಇಲ್ಲ ಅನ್ನೋ ತರ ಅದನ್ನ ಒಟ್ಟು ಪ್ರಕಾಶ್ ಎನ್ಕೇಶ್ ಮಾಡ್ಕೊಳ್ಬಹುದು ಪಾಸಿಟಿವ್ ಆಗಿ. ಜೊತೆಗೆ ಲಾಸ್ಟ್ ಟೈಮ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರಲ್ಲ, ಅವರು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಓಂಶಕ್ತಿ ಚಲಪತಿ ನಮ್ಮ ಓಂಶಕ್ತಿ ಚಲಪತಿ ನಮ್ಮ ಆಪ್ತರೆ ಅವರು, ಅವರು ಪ್ರೆಸಿಡೆಂಟ್ ಮಾಡಿದ್ರು, 12,000 ಓಟ್ ತಗೊಂಡಿದ್ರು ಪ್ರೆಸಿಡೆಂಟ್ ಮಾಡಿ. ಹೊರತು ಪ್ರಕಾಶ್ ಅನ್ನೋ ಕಾರಣಕ್ಕಾಗಿ ಅಂತಲ್ಲ, ಬಿಜೆಪಿ ಪರವಾಗಿ ಇರ್ತೀವಿ ನಾವು, ನಮ್ಮನ್ನು ಸರಿಯಾಗಿ ನಡ್ಸ್ಕೊಬೇಕು, ಅವ್ರ ನಡ್ಸ್ಕೊಂಡ್ರೆ ನಾವು ಜೊತೆಯಲ್ಲಿ ಇರ್ತೀವಿ. ವರ್ತೂರ್ ಹಂಗಿಲ್ವಲ್ಲ, ಬೆಣ್ಣೆಲ್ ಕೂಲು ತಂದಂಗ ಇರ್ತಾರಲ್ಲ. ವರ್ತೂರ್ ಮೀಟ್ ಆಗಿದ್ರು, ಮೀಟ್ ಆಗಿ ಒಂದು ಎರಡು ಅವರ್ ಮಾತಾಡಿದ್ರಂತೆ. ಸೊ ಎರಡು ಅವರ್ ಮಾತಾಡಿದ್ರು ಸ್ವಲ್ಪ. ವರ್ತೂರ್ ಏನ್ ವರ್ತೂರ್ಗೆ, ವರ್ತೂರ್ ಪ್ರಕಾಶ್ಗೆ ದುರಹಂಕಾರ ಇಲ್ಲ. ಅವರು ಮಾತು ಹೊರಟು ತುಂಬಾ ಹೆಂಗಂದ್ರೆ ಮಾತಾಡ್ಬಿಡ್ತಾರೆ, ಅದಕ್ಕೆ ಹಂಗ ಮಾತಾಡಬಾರ್ದು ಅಂತ ಹೇಳ್ತಿದ್ರು ಅವರು. ಸೊ ಪಕ್ಷ ಕೇಳ್ತೀವಿ, ವರ್ತೂರ್ಗೆ ದುರಹಂಕಾರ ಇಲ್ಲ ಮನುಷ್ಯಂಗೆ. ಸ್ವಲ್ಪ ಓಂಶಕ್ತಿ ಚಲಪತಿನ ಈ ರಾಜೇಶ್ವರಿ ಅವರು ಅಸಮಾಧಾನ ಇರೋ ಜೊತೆ ಕರ್ಕೊಂಡು ಸ್ವಲ್ಪ ಚುನಾವಣೆ ಸಪೋರ್ಟ್ ನಾವು ಬಿಜೆಪಿ ಜೊತೆ ಇರ್ತೀವಿ, ವರ್ತೂರ್ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಎನ್ಕೇಶ್ ಆಗುತ್ತೆ ಇವರಿಗೆ. ಆಮೇಲೆ ವರ್ತೂರ್ ಪ್ರಕಾಶ್ಗೆ ಅವರದೇ ಅಂತ ಒಂದು 35-38,000 ಓಟ್ ಇದೆ. ಹೌದಾ? ಅವರು ಲಾಸ್ಟ್ ಟೈಮ್ ಸೋತಿದ್ದಾಗಲೂ ಕೂಡ ಈ 36,000 ಓಟ್ ತಗೊಂಡಿದ್ರು. ಸೊ ಮುನಿರತ್ನ ಅಲ್ಲಿ ಬಿಜೆಪಿನ ಗೆಲ್ಲಿಸಲೇಬೇಕು ಅಟ್ ಲೀಸ್ಟ್ ಅನ್ನೋ ತರ ಅವ್ರು ರಾಜಕಾರಣ ಮಾಡ್ತಿದ್ದಾರೆ. ಹೆಚ್ಚಾಗಿ ಅಲ್ಲಿ ರಾಜಕಾರಣ ಮಾಡ್ತಾ ಇದಾರೆ, ಬಹುಶಃ ಆಗಬಹುದು, ನೋಡೋಣ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿರೋದ್ರಿಂದ ತ್ರಿಕೋನ ಫೈಟ್ ಇದೆ. ವರ್ತೂರ್ಗೆ ಇದೆಲ್ಲವೂ ಕೂಡ ಪಾಸಿಟಿವ್ ಸೈನ್ಸ್ ಆಗಬಹುದು. ಕೊತ್ತೂರು ಮುಂಜು ಯಾವ ತರ ಚುನಾವಣೆ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್. ಎಸ್ ವೀಕ್ಷಕರ, ನಿಮ್ಮ ಪ್ರಕಾರ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ, ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ. ನಮ್ಮೊಂದು ಕಳಕಳಿ ಇದೆ, ಒಳ್ಳೆ ಅಭ್ಯರ್ಥಿಗಳನ್ನ ಯಾರು ಯೋಗ್ಯರಿದ್ದಾರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಮ್ ಎಲ್ ಎ ಆಗೋದಕ್ಕೆ, ಅಂತ ಒಂದು ಯೋಗ್ಯ ಅಭ್ಯರ್ಥಿಯನ್ನ ಯಾರಿಗೆ ಅರ್ಹತೆ ಇದೆ ವಿಧಾನಸೌಧಕ್ಕೆ ಹೋಗೋಕ್ಕೆ, ಆ ಒಂದು ಅರ್ಹತೆ ಇರತಕ್ಕಂಥ ವ್ಯಕ್ತಿಯನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ ಇದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಯಾವುದು ನೋಡಿದೆ, ವ್ಯಕ್ತಿ ಮಾತ್ರ ನೋಡಿ. ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೆ ಏನು ತೊಂದರೆ ಆದರೆ ಆ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬರ್ತಾನ, ಅಷ್ಟು ಮಾತ್ರ ನೋಡಿ. ಅವರ ವ್ಯಕ್ತಿತ್ವವನ್ನು ನೋಡಿ, ಒಳ್ಳೆ ವ್ಯಕ್ತಿತ್ವ ಇದೆ. ಎಮ್ ಎಲ್ ಎ ಆಗಿ ಸೋಕೆ ಮಾಡೋರಿಗೆ, ಎಮ್ ಎಲ್ ಎ ಆಗಿ ಬಿಸ್ನೆಸ್ ಮಾಡೋರಿಗೆ, ಎಮ್ ಎಲ್ ಎ ಆಗಿ ಲೂಟಿ ಮಾಡೋರ್ಗೆ ಓಟ್ ಹಾಕ್ಬೇಡಿ, ಎಮ್ ಎಲ್ ಎ ಆಗಿ ಶಾಸಕರಾಗಿ ಕೆಲಸ ಮಾಡೋರ್ಗೆ ಓಟ್ ಹಾಕಿ, ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡೋಕೆ ಹೋಗ್ಬೇಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.